ಬಲುವಿರಾ ಪ್ರಿಯಲತೆ ವದಗಳೇ ಬಂತೆ ಅವಳ ಮಾತೆ ನರಕದಂತೆ ಚೆಲು ಚೇತೆ ಆಯಿತು ಬಲುವಿರಾ ಭೂಪತಿ ತಾನೆ ಅಲ್ಲ ಅಲ್ಲ ಅಧೋ ಗತಿ ಪ್ರೇಯಸಿ ಮನೆಗೆ ಅಂತ ಹೋದ್ರೆ ಅದು ಪೈಲ್ವಾರಣ ಮನೆ ಬೇಷ್ ಚೆನ್ನಾಗಿ ತದಕ್ತ ಅಯ್ಯಯ್ಯೋ ಹನ್ನೆರಡು ಕಡೆ ಮೂಳೆ ಮುರಿದೋಗಿದೆ ಮಾಡಿದ ಸುಗಾಟ ಇಷ್ಟು ದೊಡ್ಡ ಆಟವಾಯ್ತು ಅದಕ್ಕೆ ನನಗೂ ತಕ್ಕ ಶಿಕ್ಷೆ ಆಯ್ತು ನಿಮಗೆ ಏನಾಯ್ತು ಮದುವೆ ಆಗೋಯ್ತು ಮದುವೆ ನನ್ಗಲ್ಲ ನಮ್ಮ ಅಪ್ಪನ್ಗೆ ಹೌದು ನಮ್ಮಪ್ಪ ಎರಡನೇ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಒಳಗೇನೆ ನಿನ್ನ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ ಬಂದಿದ್ದಾರೆ ನಾನು ನಿಮ್ಮ ಮಾತಿ ಕೇಳ್ಬೇಕಾಗಿತ್ತು ಅಯ್ಯೋ ಈಗ ತಾನು ಏನ್ ಕೆಟ್ಟೋಯ್ತು ಕೇಳು ಏನು ಪ್ರಯೋಜನ ಹನ್ನೆರಡು ಕಡೆ ಮೂಳೆ ಮುರ್ಕೊಂಡು ಬಂದಿದ್ದೀರಲ್ಲ ಅಯ್ಯೋ ಪ್ರೇಮ ಅಂದ್ರೆ ಇಷ್ಟೇನೆ ಮೂಳೆ ಜೊತೆ ಮುರ್ದೈತೆ ಅಲ್ರಿ ನಾನು ಸಿನಿಮಾದಲ್ಲಿ ನಿಮ್ ಜೊತೆ ಮಾತ್ರ ಪಾರ್ಟ್ ಮಾಡೋಣ ಅನ್ಕೊಂಡಿದ್ದೆ ಆದ್ರೆ ನಿಮ್ಗೆ ವ್ಯವಸ್ಥೆ ಈಗ ತಾನು ಏನಾಗೋಗಿದೆ ಅದು ಸರಿಯಾದ ವ್ಯವಸ್ಥೆ ನೋಡು ಇದನ್ನ ಗಟ್ಟಿಯಾಗಿರ್ಕೋ ನೋಡ್ದ ನನ್ನ ಅಭಿನಯ ಆಗಿದೆ ಪರವಾಗಿಲ್ರಿ ಜೋರಾಗಿದೆ ನಿಮ್ಮ ಆಕ್ಟಿಂಗ್ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದ್ರು ಹೌದಾ ಹೌದಾ ಕಮಾನ್ ಕಮಾನ್ ಸರಿ ನಮ್ ಸಾವುಕಾರರು ಸಿನಿಮಾ ಪಿಕ್ಚರ್ ತೆಗಿಬೇಕು ಪಾಸ್ ಮಾಡೋಕ್ ಉಳ್ಳ ಹುಡುಗ ಹುಡುಗಿ ಇರ್ಬೇಕು ಅಂತ ಇದ್ರಲ್ಲ ಹೌದು ನನಗೂ ಹೇಳಿದ್ರು ಸರಿಯಾ ಜೋಡಿ ಹುಡುಕು ಅಂತ ನಿಮ್ಮಿಬ್ರು ನಮ್ಮ ಸಾವುಕಾರ ಹತ್ರ ಶಿಫಾರಸು ಮಾಡ್ತೀನಿ ನಿಮ್ಮ ದೃಷ್ಟ ಹೇಗಿದೆ ನೋಡೋಣ ಗೌರಿ ತಗೋ ಅಲ್ಲ ಯಾಕೆ ಊರಿನ ಜನ ಹಿಂಗ ಆಡ್ತಾರೆ ಆ ಊರಿನ ಜನ ಆದ್ರೇನು ನಿನ್ನಂತವ್ರು ಒಂಟಿಯಾಗಿ ಸಿಕ್ಕರು ತಂಟೆ ತಕರಾರು ಉಂಟೇ ಉಂಟು ಹೊಟ್ಟೆ ಹಸೀತದೆ ನಮ್ಮ ಮಾವ ಎಲ್ಲೋದ್ನು ಏನಾದ್ನು ನನ್ನ ಹತ್ರ ಇದ್ದು ಬದ್ದು ಕಾಸಿನಿಲ್ಲ ಅದ್ಯಾವನು ಕಳ್ಳ ಒಂದ್ ಮನೆ ಹಾಳಾಗ ಹೆಂಡತಿ ಮಕ್ಕಳು ತಿನ್ಕೊಳ್ಳ ಕತ್ಕೊಂಡು ಹೊಂಟೋದ ಯಾಕ ಹಿಂಗ್ ಶಾಪ ಹಾಕ್ತಿದ್ದೀಯ ಕಳ್ಳರು ಹೊಟ್ಟೆ ಪಾಡು ನಡಿಬೇಕೋ ಬೇಡವೋ ಅವ್ನ ಹೊಟ್ಟೆಗೆ ಮಣ್ಣು ಹಾಕ ಏನ್ ಮಹಾ ಗೆಪ್ಪೆ ಹೊತ್ಕೊಂಡು ಹೋದ್ನ ಯಾವನೋ ಸಣ್ಣ ಕಳ್ಳ ಕಳ್ಳ ಅಂದ್ಮೇಲೆ ಕಳ್ಳ ಚಿಕ್ಕವನು ನಾಳೆ ದೊಡ್ಡವನು ಹೆಣ ತಿನ್ನೋರಿಗೆ ನೊಣ ಆದ್ರೇನು ದನ ಆದ್ರೇನು ಸರಿ ಈಗ ನೀನ್ ಎಲ್ಲಿಗೆ ಹೋಗ್ಬೇಕು ಇಲ್ಲಿ ಶೇಖರ್ ಕಂಪನಿ ಅದಲ್ಲ ಅಲ್ಲೇ ನಮ್ಮ ಅಣ್ಣ ಗುರುಸ್ವಾಮಿ ಕೆಲ್ಸಕ್ಕೆ ಇರೋದು ನಿಂಗ್ ಗೊತ್ತಾ ಗೊತ್ತಿಲ್ಲ ಹುಡುಕದ್ರಾಯ್ತು ನನ್ ಜೊತೆಲಿ ಬರೋದಕ್ಕೆ ನಿನ್ಗೆ ನಂಬಿಕೆ ಇದೆ ತಾನೆ ಓ ನನ್ ಗಾಯ ನೋಡಿ ನಿನ್ ಕೈ ವಸ್ತ್ರನ ದೂರದಿಂದ ಕೊಟ್ಟೆ ನೋಡು ಆಗ್ಲೇ ನಿಂಗ್ ರಾಸ್ತ ಅಂತ ತಿಳ್ಕೊಂಡು ಬಾ ಹೋಗೋಣ ಅದು ನಿನ್ ಕಷ್ಟಕ್ಕೆ ನಿಟ್ಟುಸಿರು ಬಿಡ್ತಾ ಇದೆ ನೀರೇ ಬರ್ತಾ ಇಲ್ಲ ಸಾರಿ ಈ ಬೆಂಗಳೂರಿನಲ್ಲಿ ಹಾಲ್ನವರಿಗೆ ನೀರ್ ಸಿಕ್ಕೋಲ್ಲ ಅಂದ್ಮೇಲೆ ನಿನಗೂ ನನಗೂ ಎಲ್ಲಿ ಸಿಕ್ಬೇಕು ಹೇಳು ಗೌರಿ ನನ್ನ ಮಾತು ಕೇಳು ನನ್ ದುಡ್ಡು ನಿಂದೆ ಅಂತ ತಿಳ್ಕೊಬ್ಬ ಏನಾದ್ರೂ ಒಂದಷ್ಟು ತಿಂಡಿ ತಿನ್ನೋಣ ಅಯ್ಯಯ್ಯ ಅದೆಲ್ಲ ಆಗಕ್ಕಿಲ್ಲ ನೀನ್ ಯಾರೋ ಹೇಳ್ತೀಯೋ ನಿನ್ ಋಣ ನಾನೇ ಹಾಕ್ತೀನಿ ಬಿಲ್ಕುಲ್ ಆಗಕ್ಕಿಲ್ಲ ಹೋಗ್ರಿಕೆ
ಆ ಹಣ್ಣು ಕಾಯಿ ಕೊಡಿ ಮತ್ತೆ ಹಣ್ಣು ಕಾಯಿ ಅಂದ್ರೆ ಏನು ಬಿಟ್ಟಿನೆ ಅಯ್ಯ ದುಡ್ಡು ಕೊಡ್ತೀನಿ ಕೊಡ್ರಿ ಗೌರಿ ತಗೋ ದೇವ್ರ ಪ್ರಸಾದ ಪೂಜಾರಯ್ಯ ಕೊಟ್ರು ಇದೇ ನನ್ನ ಋಣ ಅಲ್ವಲ್ಲ ದೇವ್ರ ಋಣ ತಾನೆ ತಗೋ ಅಂದ ದೇವ್ರೇ ನಮ್ಮ ಅಪ್ಪ ನೀನಲ್ದೆ ಬೇರೆ ಯಾರಪ್ಪ ಆಗತಿ ತಗೋ ನೀನು ತಿನ್ನು ತಗೋ ಕಾಯಿಗೆ 60 ಪೈಸ ಹಣ್ಣಿಗೆ 15 ಪೈಸ ಮೆಕ್ಕಿದ 25 ಪೈಸ ತಗೋ ಏನು ಸಮಸ್ಯೆ ನೀನು ತಗೋ ನಿನ್ ಪ್ರಸಾದ ನೀನೇ ತಿನ್ನು ಯಾವ ಸಿನ ಪೂಜಾರಿನ ನೀನು ನಿನ್ಗೆ ಬುದ್ಧಿಗಿದ್ದೀನಿ ಅಲ್ವಾ ತಗೋ ನೀನೇ ತಿನ್ನು ಹೌದು ನಾನೇನೋ ತಿಂದಿಲ್ಲ ಕೊಟ್ಟೆ ನೀನ ಕೊಟ್ಬಿಟ್ಟೆ ನೀನೇ ತಿಂದಾದ್ಮೇಲೆ ನನ್ಗೆ ಯಾಕೆ ಹೇಳು ಗೌರಿ ನಾನ್ ನಿನಗೆ ಅಪರಿಚಯಿಸ್ತಾ ಇರಬಹುದು ಆದ್ರೆ ನನಗ್ ಹಾಗಲ್ಲ ನನಗೂ ನಿನಗೂ ಏನೋ ಒಂಥರ ಸಂಬಂಧ ಇದೆ ಅನ್ನಿಸ್ತಾ ಇದೆ ನೀನು ಗುರು ನಾನು ಶಿಷ್ಯ ಶಿಷ್ಯನೇ ನಾನು ಅಪ್ಪಣೆ ಮಾಡ್ತಿದ್ದೀನಿ ಹೋಗಿ ಏನಾದ್ರೂ ತಿಂದು ಹೊಟ್ಟೆ ತಣ್ಣಗೆ ಮಾಡ್ಕೊಂಡ್ ಬಾ ನನ್ ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ಪ್ರೀತಿ ಭಕ್ತಿ ಶಿರೋಮಣಿ ನಿನ್ ದೇವ್ರ ವರ ಕೊಟ್ಟನೇನೋ ಹೇಳಲೇ ಕುಡಿಯೋದ್ ಎಡ್ಡ ತೆಗಿಯೋ ತುಳಸಿ ತೀರ್ಥ ಮಾಡೋದ ಅನಾಚಾರ ಮನೆ ಮುಂದ್ ಬೃಂದಾವನ ನೀನು ನಿನ್ ದೇವ್ರ ನಿನಗಂತೂ ದೇವ್ರು ದಿಂಡ್ರು ಯಾವ್ದು ಇಲ್ಲ ನಂಬಿಕೆ ಇರೋರ್ನು ಯಾಕೆ ನಿನ್ ದಾರಿ ಕೇಳ್ಕೊತೀಯ ಮಹಾ ನಂಬಿಕೆ ಅಂತ ಅಮ್ಮ ಈ ನಿನ್ ದೊಡ್ಡ ಮನುಷ್ಯ ಈ ಭಕ್ತ ಇವತ್ತು ಏನ್ ಮಾಡೋದ ಗೊತ್ತಾ ಕೇಳು ಏನೂ ಇಲ್ಲಮ್ಮ 3 ದಿವಸ ಹೊಟ್ಟಿಗಿರ್ಲಿಲ್ಲ ಒಂದ್ ಕಡೆ ಇಡ್ಲಿ ಕದ್ ಬಿಟ್ಟೆ ಅದನ್ನ ದೊಡ್ದು ಅಂತ ಹೇಳ್ತಾನೆ ಭೂಪತಿ ಮಕ್ಕಳು ತಪ್ಪು ಮಾಡಿದ್ರು ಮಾಡ್ಬಹುದು ಆದ್ರೆ ಕಳ್ತನ ಮಾತ್ರ ಮಾಡ್ಬಾರ್ದಪ್ಪ ಈ ಕಳ್ತನ ಏನಾದ್ರೂ ನಮ್ ಸೋಮು ಮಾಡಿದ್ರೆ ನಾನ್ ಪ್ರಾಣನ ಬಿಟ್ಬಿಡ್ತಿದ್ದೆ ಇಲ್ಲಮ್ಮ ಇನ್ ಮೇಲೆ ಇಂಥ ಹೊಲಸ್ ಕೆಲಸ ಮಾಡಲ್ಲ ಯಾವ್ದಾದ್ರು ಸಿನಿಮಾದಲ್ಲಿ ಕೆಲಸ ಹುಡುಕೊಂಡು ದುಡ್ದು ಜೀವನ ಮಾಡ್ತೀನಿ ಸಿನಿಮಾನೇ ಹೌದಮ್ಮ ಅವನಿಗೆ ಸಿನಿಮಾದಲ್ಲಿ ಪಾರ್ಕ್ ಮಾಡೋ ಖಯಾಲಿ ಏನಪ್ಪ ಸಿನಿಮಾ ಗಿನಿಮಾ ಅಂತ ನಮ್ ಸೋಮನ್ ನೋಡು ಯಾವುದು ಇಂಗ್ಲಿಷ್ ಕಂಪನಿ ಅಂತೆ ರಾತ್ರಿ ಹಗಲು ದುಡಿತಾನೆ ಕೈ ತುಂಬಾ ಸಂಪಾದನೆ ಅಂತಾದ್ರೆ ನೀನು ಎಲ್ಲಾದ್ರೂ ಒಂದ್ ಹಿಡಿ ಬಾರ್ದ ಅಲ್ಲಿವರೆಗೂ ಘನವಾಗಿ ನಮ್ಮಲ್ಲೇ ಇದ್ದು ಇಲ್ಲೇ ಇರೋದೇ ಅಮ್ಮ ಆತರ ಪಡಬೇಡಿ ನನ್ನ ವಿಷಯ ನಿಮ್ಗಿನ್ನೂ ಚೆನ್ನಾಗಿ ಗೊತ್ತಾಗಿಲ್ಲ ಅಂತ ಕಾಣುತ್ತೆ ನಾನ್ ನೋಡೋದಕ್ಕೆ ಮಾತ್ರ ಕಳೆ ಬರ ಊಟ ಕೂತ್ರೆ ಪಕಾಸರ ಚಚ ಬಿಡ್ತು ಅನ್ನಪ್ಪ ಈ ಸುಂದ್ರಮ್ಮನ ಮಕ ಇಟ್ಟುಕೊಂಡು ಸಿನಿಮಾದಲ್ಲಿ ಪಾರ್ಕ್ ಮಾಡ್ಬೇಕು ಅಂತ ಬಂದಿದೆಯಲ್ಲ ಎಷ್ಟು ಕೊಬ್ಬಿರ್ಬೋದು ನಿನಗೆ ಸೋಮಣ್ಣ ಸಿನಿಮಾದಲ್ಲಿ ಪಾರ್ಕ್ ಮಾಡೋ ಹೀರೋ ಅಂದ್ರೆ ನಾಯಕ ಹಾಗಿದ್ರು ಪರವಾಗಿಲ್ಲ ಪಕ್ಕದಲ್ಲಿ ಇರ್ತಾಳಲ್ಲ ನಾಯಕಿ ಹೀರೋಯಿನ್ ಕೆಲಸ ಮಾಡು ನಿನ್ ಜೊತೆನಲ್ಲಿ ನಾಯಕಿ ಪಾರ್ಕ್ ಮಾಡೋದಕ್ಕೆ ಒಂದು ಒಳ್ಳೆ ಹುಡುಗಿನ ತಯಾರು ಮಾಡಿಟ್ರು ತಕ್ಷಣ ಚಾನ್ಸ್ ಸಿಗುತ್ತೆ ಹಾಗಾದ್ರೆ ನಾಯಕರೆಲ್ಲ ಇದೇ ಸ್ಥಿತಿ ಇನ್ನು ಏನಪ್ಪ ನನಗೆ ಗೊತ್ತಿಲ್ಲ ಹಾಗಂತ ಅಷ್ಟು ಒಳ್ಳೆ ಬೇಗ ಊಟ ಮಾಡಿ ಮಲ್ಗೋಣ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ನಾನು ರೈಲ್ವೆ ಸ್ಟೇಷನ್ ಹೋಗೋದು
ಅಂತ ಹೋದ್ರು? ಅವರು ನನ್ನ ಆಪ್ತ ಸ್ನೇಹಿತರಮ್ಮ, ಹಾಗೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದ್ರು. ಸೋಮನ್ ನೋಡಿದ್ಯಾ? ಇಲ್ಲ ಚಿಕ್ಕಪ್ಪ. ಯಾಕೆ? ಅವನ್ನ ನೋಡಿ ಸ್ವಲ್ಪ ಮಾತನಾಡಬೇಕಾಗಿತ್ತು. ನಾನು ಈಗಲೇ ಹೋಗಿ ಕರ್ಕೊಂಡು ಬರ್ತೀನಿ. ಭೈರು, ನೆಗದ್ ಬಿದ್ದ ಗುರುಸ್ವಾಮಿ, ಹೋಗ್ತಾ ಹೋಗ್ತಾ ಸೋಮನ ಸಿಕ್ಕಾಕಿಸ್ಬಿಟ್ನಲ್ಲ. ಗುಡ್, ವೆರಿ ಗುಡ್.